ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ 75ನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಗಾಳಿಪಟ ಉತ್ಸವ ಕಾರ್ಯಕ್ರಮವನ್ನು ಧಾರವಾಡ ಮೃತ್ಯುಂಜಯ ನಗರದ ಜೆಎಸ್ಎಸ್ ಶ್ರೀ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನೂರಾರು ವಿದ್ಯಾರ್ಥಿಗಳ ಜೊತೆಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಭಾವಚಿತ್ರ ಇರುವ 75 ಗಾಳಿಪಟ ಹಾರಿ ಬಿಡುವ ಮೂಲಕ ಧಾರವಾಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ ಸಿಂಧಿಗೆ ಅವರು ಗಾಳಿಪಟ ಉತ್ಸವವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳು ಸಂಭ್ರಮ ಸಡಗರದಿಂದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಭಾವಚಿತ್ರ ಇರುವ ಗಾಳಿಪಟ ಹಾರಿಸುವ ಮೂಲಕ ಗಮನ ಸೆಳೆದರು. ಸರ್, ಇವತ್ತು ನಮ್ಮ ಇದು ಯಾವುದು ಸೌದತ್ತಿ ರೋಡ್ ಅಲ್ಲಿ ಇರತಕ್ಕಂತ ಜೆಎಸ್ಎಸ್ ಸ್ಕೂಲ್ ಅಲ್ಲಿ ಇವತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರದು ಒಂದು ಇವತ್ತು 75ನೇ ವರ್ಷದ ಅಮೃತ ಮಹೋತ್ಸವದ ಸಲುವಾಗಿ ಒಂದು ಗಾಳಿಪಟ ಉತ್ಸವ ಅಂತ ಹೇಳಿ ಇಲ್ಲಿ ಸ್ಕೂಲ್ ಅಲ್ಲಿ ಇವತ್ತು ಮಾಡಿದ್ರು. ಅದನ್ನ ಬಹಳ ಖುಷಿ ಆಗ್ತದೆ. ನಾನು ಒಬ್ಬ ಪೇರೆಂಟ್ಸ್ ಆಗಿ, ನಾ ಒಬ್ಬ ಪಾಲಕನಾಗಿ ಇಲ್ಲಿ ಸ್ಕೂಲ್ ಅಲ್ಲಿ ಇವತ್ತು ಈ ಪಾರ್ಟಿಸಿಪೇಟ್ ಮಾಡ್ತಾರೆ ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಅಂದ್ರೆ ಕಾರಣ, ಕರ್ನಾಟಕದ ಒಂದು ಶ್ರೇಷ್ಠ ಆಡಳಿತಗಾರರಾಗಿ ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಇರೋದ್ರಿಂದ ನಮಗದೊಂದು ಬಹಳ ಹೆಮ್ಮೆಯ ವಿಷಯ. ಮತ್ತೆ ಎರಡನೇದು, ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಎಲ್ಲ ರಂಗಗಳಲ್ಲಿ ಕೆಲಸ ಮಾಡಿದವರಾಗಿದ್ದಾರೆ. ಮತ್ತು ಇವತ್ತಿನ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಏನ ಮಾಡಿದ್ದಾರೆ ಅಂದ್ರೆ, ನಮ್ಮ ಸ್ಕೂಲಿನ ಶಿಕ್ಷಕರೆಲ್ಲ ಏನ್ ಮಾಡಿದ್ರು ಅಂದ್ರೆ, ಪ್ರತಿಯೊಂದು ಮಗುವಿನ ಹತ್ರ ಸುಮಾರು ಒಂದು 1500 ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ, ಅವರಿಂದ ಒಂದು ಪ್ರತಿಜ್ಞೆ ಮಾಡಿಸಿದ್ರು. ಏನ್ ಪ್ರತಿಜ್ಞೆ ಮಾಡಿಸಿದ್ರು? ಧರ್ಮಸ್ಥಳ ಮಂಜುನಾಥನ ಹೆಸರು ಮತ್ತೆ ಶ್ರೀಯುತ ಡಾಕ್ಟರ್ ವೀರೇಂದ್ರಗಡ ಹೆಸರಲ್ಲಿ ವ್ಯಸನ ಮುಕ್ತಿಯಾದಂತಹ ಮತ್ತು ಜಾತ್ಯತೀತವಾದಂತಹ ಸಮಾಜವನ್ನ ನಾವು ನಿರ್ಮಾಣ ಮಾಡ್ತೇವೆ, ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಪ್ರತಿಜ್ಞೆ ಮಾಡ್ತೇವೆ ಅಂತ ಏನ್ ಪ್ರತಿಜ್ಞೆ ಮಾಡಿಸಿದ್ರು. ವ್ಯಸನ ಮುಕ್ತ ಸಮಾಜ, ಕ್ರಿಕೆಟ್ ಬೆಟ್ಟಿಂಗ್ ಆಡುವುದಿಲ್ಲ, ಮೊಬೈಲ್ ಗಳನ್ನ ನಾನು ಅಂಟಿಸ್ಕೊಳ್ಳೋದಿಲ್ಲ, ಮತ್ತೆ ಇನ್ನೂ ಪೌರ ಪ್ರಜ್ಞೆಯಿಂದ ನಾನು ಬದುಕ್ತೀನಿ ಅಂತಕ್ಕಂತಹ ನಮ್ಮ ಮಕ್ಕಳ ಜೊತೆಗೆ ಏನು ಪ್ರತಿಜ್ಞೆ ಮಾಡಿಸಿದ್ರಲ್ಲ, ಹಿರಿಯರಿಗೆ ಗೌರವಿಸಿದ್ರೆ ಮಾಡಿದ್ರಲ್ಲ, ಅದು ಇವತ್ತು ನನಗೆ ಬಹಳ ಖುಷಿ ಕೊಟ್ಟಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ. ಹೆಸರು ವಿಜಯ್ ಅಂತ. ಇವತ್ತು ನಾವು ನಮ್ಮ ಕಾವಂದರ 75ನೇ ಹುಟ್ಟು ಹಬ್ಬದ ಶುಭ ಸಂದರ್ಭದಲ್ಲಿ 75 ಗಾಳಿಪಟವನ್ನು ಹಾರಿಸಿದ್ದೇವೆ. ಹಾಗೆ ವ್ಯಸನ ಮುಕ್ತ ಜೀವನವನ್ನು ಕೈಗೊಳ್ಳಬೇಕೆಂದು ಪ್ರತಿಜ್ಞೆಯನ್ನು ಕೂಡ ನಾವು ಮಾಡಿರುತ್ತೇವೆ. ಇವತ್ತು ಏನಿಲ್ಲ ಅಂದ್ರೆ ಒಂದು 500 ಮಕ್ಕಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಸೇರಿ ಈ ಜನ್ಮದಿನವನ್ನು ಆಚರಿಸಿರುತ್ತೇವೆ. ಜೆಎಸ್ಎಸ್ ಐಟಿಐ ಕಾಲೇಜಿನ ಪ್ರಾಚಾರ್ಯ ಮಹಾವೀರ್ ಉಪಾಧ್ಯಾಯ, ಶಾಲೆಯ ಪ್ರಾಚಾರ್ಯ ತ್ರಿವೇಣಿ ಆರ್ ಡಾಕ್ಟರ್ ಬಿಎನ್ ಭಾವಿ ವಿದ್ಯಾರ್ಥಿಗಳ ಜೊತೆ ಗಾಳಿಪಟ ಹಾರಿಸುವ ದೃಶ್ಯ ಕಂಡುಬಂತು.